ಪುಟ್ಟಿ ನಿಂತ್ಕೊಳ್ಳೆ. ಏನಪ್ಪ ನಿನ್ ಗೋಳು? ಮಾತಾಡಿದ್ರೆ ಗೋಳು ಅಂತೀರ. ಎಲ್ಲಿಗೆ ಹೋಗ್ತಾ ಇದ್ದೆ ಸವಾರಿ? ಇವತ್ತು ಶನಿವಾರ ತಾನೆ. ಪ್ರತಿ ಶನಿವಾರನು ನಾವು ನಂದಿನಿ ನೋಡಕ್ ಹೋಗ್ತೀವಿ. ಅದಕ್ಕೆ ನಮ್ಗೆ ದೊಡ್ಡ ಮನೆಯಿಂದ ಗಾಡಿ ಕಳ್ಸಿದ್ದಾರೆ. ನಿಂದೊಂದ್ ತಲೆನೋವು. ಎಷ್ಟ್ ಕೊಡ್ತಾರೆ ಕೂಲಿ? ಅಯ್ಯೋ ದಡ್ಡ, ಇದಕ್ಕೆ ಕೂಲಿ ಕೊಡ್ತಾರೆ? ನಾವು ನಂದಿನಿ ಮನೆಗೆ ಹೋಗ್ತಾ ಇರೋದು ಅವಳ ಜೊತೆ ಆಟ ಆಡಿ ಕಾಲ ಕಳೆಯೋದಿಕ್ಕೆ. ನಮಗ್ ಕಾಫಿ ತಿಂಡಿ ಊಟ ಎಲ್ಲ ಅಲ್ಲೇ. ಸಾಯಂಕಾಲ ಆದ ತಕ್ಷಣ ಗಾಡೀಲಿ ಕರ್ಕೊಂಡ್ ಬಂದು ನಮ್ ಮನೆಗೆ ಬಿಟ್ಬಿಡ್ತಾರೆ. ಪುಟ್ಟಯ್ಯ, ನಂದಿನಿ ಅಮ್ಮನ ನಾನು ತುಂಬಾ ಕೇಳಿದೆ ಅಂತ ಹೇಳು. ಏ ಕಪ್ಪ, ಬಿಡೋ ನಿನ್ ಗಾಡಿನ. ಬಿಡು. ಈ ಮಾತನ್ನ ನಂದಿನಿ ಅವನ್ ತಲೆ ತೆಗಿತಿದ್ರು. ಹೌದಾ? ಹೌದು. ಮತ್ತೆ ಊರ್ನಲ್ಲಿ ನಂದಿನಿ ವಿಷಯ ಯಾರಾದ್ರೂ ಗಟ್ಟಿಯಾಗಿ ಮಾತಾಡೋದು ಉಂಟಾ? ನಂದಿನಿ ಹಬ್ಬ ಹುಣ್ಣಿಮೆಗಳಲ್ಲಿ ಮಾತ್ರ ಆಚೆ ಬರೋದು, ಅದ್ ಬಿಟ್ಟು ಬೇರೆ ದಿನಗಳಲ್ಲಿ ಬರೋ ಹಾಗೆ ಇಲ್ಲ. ಅವಳು ಒಬ್ಳೇ ಅಲ್ಲ, ದೊಡ್ಡ ಮನೆ ಸೊಸೆದಿರ್ ಕೂಡ ಹೊರಗ್ ಬರೋ ಹಾಗಿಲ್ಲ. ಒಂದ್ ವೇಳೆ ಬಂದ್ರು ಮೊದ್ಲು ಅವ್ರ ಮನೆ ಆಳು ಛತ್ರಿ ಇಟ್ಕೊಂಡ್ ಬರ್ತಾನೆ. ಅದ್ ನೋಡಿದ್ ಕೂಡ್ಲೇ ಊರಲ್ಲಿರೋ ಗಂಡಸ್ರೆಲ್ಲ ಒಳಗ್ ಸೇರ್ಕೊಂಡ್ ಬಿಡ್ಬೇಕು. ಹಾಗ ಯಾರಾದ್ರೂ ಅವ್ರ ಹೆಂಗಸ್ರನ್ನ ನೋಡಿದ್ರು ಅಂದ್ರೆ ಅಷ್ಟೇ, ಒಂದ್ ಕಡೆ ಮೀಸೆ ಇರಲ್ಲ, ಅರ್ಧ ತಲೆ ಕೂದ್ಲಿರಲ್ಲ. ಏನ್ರೇ ಇದು ಅನ್ಯಾಯ ಅಂತ ಯಜಮಾನ್ರ ಮನೆಗೆ ಯಾಕ್ರೆ ಹೋಗ್ತೀರಾ? ಬರಲ್ಲ ಅನ್ನೋ ಹಾಗಿಲ್ವಲ್ಲ, ನಮ್ ತಂದೆ ತಾಯಿಗಳು ಅವ್ರ ಮಿಲ್ನಲ್ಲಿ ತಾನೇ ಕೆಲಸ ಮಾಡೋದು. ಇನ್ನು ಎಷ್ಟ್ ದಿನ ಅಂತ ಈ ಶಿಕ್ಷೆ? ನಂದಿನಿ ಅಮ್ಮವ್ರಿಗೆ ಮದ್ವೆ ಆಗೋವರೆಗೂ. ಅದ್ಯಾಕೆ ಅಷ್ಟು ಎದುರ್ಕೋತಿಯಾ? ಬಾ, ಏನಾಗಲ್ಲ. ಹೌದು ಕಣೆ, ನಂದಿನಿ ತುಂಬಾ ಒಳ್ಳೆಯವಳು. ಏನೇ ಇದು, ದಾರಿಗೆ ಅಡ್ಡ ಹಾಕ್ಬಿಟ್ಟಿದ್ದಾರೆ. ಈ ಗೇಟಿಂದ ಒಳಗಡೆ ಯಾವ ಗಂಡಸು ಹೋಗೋ ಹಾಗಿಲ್ಲ, ಹೋದ್ರೆ ಅಷ್ಟೇ ಅವನ್ ಕತೆ. ಇದೇನೇ ಇದು, ಹಗ್ಗ ಇಲ್ದೇನೆ ಕುಣಿತಾ ಇದ್ಯಾ? ಎಲ್ಲ ಇದೆ ಅಂತ ತಿಳ್ಕೊಂಡು ಆಡೋದೆ ನನ್ಗೆ ಅಭ್ಯಾಸ ಆಗೋಗಿದೆ. ಹೌದು, ಇವಳ್ಯಾರು? ಇವಳ ಮೀನಾ ಅಂತ, ನಮ್ ಚಿಕ್ಕಮ್ಮನ ಮಗ್ಳು. ಪಕ್ತೂರ್ನಲ್ಲೇ ಇದ್ದಾಳೆ, ರಜಾ ಬಂದ್ರೆ ನಮ್ಮನೆಗೆ ಬಂದ್ಬಿಡ್ತಾಳೆ. ನಿಮ್ ಅಣ್ಣಂದ್ರಿಗೆ ಹೆದರ್ಕೊಂಡು ಇಲ್ಲಿಗೆ ಬರೋ ಕಾಟ ಒಂದ್ ಇಲ್ದೇ ಇದ್ರೆ ನಾವ್ ಇವಳ ಜೊತೆ ಟೆಂಟ್ ನಲ್ಲಿ ಸಿನಿಮಾ ನೋಡಕ್ ಹೋಗ್ತಾ ಇದ್ವಿ. ವಾರಕ್ಕೊಂದ್ ದಿವಸ ನಿಮ್ ಮನೆಗ್ ಬರಕ್ಕೆ ನಮ್ಗೆಲ್ಲ ತುಂಬಾ ಬೇಜಾರಾಗುತ್ತೆ ಕಣೆ. ನಂದಿನಿ, ಇನ್ನೇ ಎಷ್ಟ್ ದಿನ ಅಂತ ಈ ಪಂಜರದಲ್ಲಿ ಇರ್ತೀಯ? ನಿಮ್ಗೆಲ್ಲ ನಮ್ ಮನೆಗ್ ಬರೋದು ಇಷ್ಟ ಇಲ್ದೇನೆ ಇರಬಹುದು, ಆದ್ರೆ ನಂಗೆ ಏನೇ ಕಡಿಮೆ ಆಗಿದೆ? ಎಲ್ಲ ಇಟ್ಕೊಂಡು ನಾನ್ ಯಾಕೆ ಆಚೆ ಹೋಗ್ಬೇಕು? ಗಿಣಿಗೆ ಬಂಗಾರದ ಪಂಜರನೇ ಇರಬಹುದು, ಆದ್ರೆ ಅದ್ ಹಾರಕ್ ಇಷ್ಟ ಇಲ್ಲ ಅನ್ನುತ್ತಾ? ಮರದಿಂದ ಮರಕ್ ಹರಿ ಹಣ್ ತಿನ್ನಲ್ಲ ಅನ್ನುತ್ತಾ? ನಾವು ನಮ್ ತಂದೆ ತಾಯಿಗೆ ಹೆದರ್ಕೋತೀವಮ್ಮ, ಆದ್ರೆ ಹೊಲ ನೋಡೋದ್ ಬೇಡ, ಕೆರೆಗ್ ಹೋಗೋದ್ ಬೇಡ, ಮರ ಹತ್ತೋದ್ ಬೇಡ ಅಂತವ್ರು ಯಾವತ್ತೂ ನಮ್ಮನ್ ಕಟ್ಟಾಕಿಲ್ಲ. ನಾವು ನಿನ್ ಹಾಗೆ ಹೆಣ್ಮಕ್ಳು, ಆದ್ರೆ ಒಂಚೂರು ಹೊಸ ಗಾಳಿ ಎಳ್ಕೊಳ್ಳೋದಕ್ಕೂ ಸ್ವಾತಂತ್ರ್ಯ ಇಲ್ಲ ಅಂದ್ರೆ ಹೇಗೆ ಮಾತಾಡೆ? ನೀನೊಬ್ಳು ಅವ್ಳ ನಗುನಲ್ಲಿ ಉತ್ತರ ಕೊಟ್ಟಿದ್ ಗೊತ್ತಾಗ್ಲಿಲ್ವಾ? ಎಲ್ಲಿಗೆ ಮೆರವಣಿಗೆ? ನಂದಿನಿನ ದೇವಸ್ಥಾನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ವೇ, ನನ್ ತಂಗಿಗೆ ಅಂತ ಮನೆಯಲ್ಲೇ ದೇವಸ್ಥಾನ ಕಟ್ಸಿದೀನಿ. ಚೆನ್ನಾಗಿದೆ. ನೀವು ಕಟ್ಸಿರೋದು ಕೃಷ್ಣನ್ ದೇವಸ್ಥಾನ, ನಾವು ಹೋಗ್ತಿರೋದು ಲಕ್ಷ್ಮೀ ದೇವಸ್ಥಾನಕ್ಕೆ. ಅವಳ ಹೆಸರಿನಲ್ಲಿ 101 ತೆಂಗಿನಕಾಯಿ ಓಡಿಸ್ತೀವಿ ಅಂತ ಹರಕೆ ಹೊತ್ಕೊಂಡಿದೀವಿ. ಸರಿ ಸರಿ. ಛತ್ರಿ ಬರ್ತಾ ಇದೆ, ದೊಡ್ಡ ಮನೆ ಹೆಣ್ಮಕ್ಳು ಬರ್ತಾ ಇದ್ದಾರೆ. ಗಂಡಸ್ರೆಲ್ಲ ಗೂಡು ಸೇರ್ಕೊಳ್ಳಿ, ತಲೆ ಈಚೆ ಹಾಕಿ ಬೋಡ್ಸ್ಕೊಂಡ್ ಬಿಟ್ಟಿರಾ. ಯಾಕೆ ಓಡ್ತಾ ಇದ್ದೀರಾ? ದೊಡ್ಡ ಮನೆ ಹೆಂಗಸರು ಬರ್ತಿದ್ದಾರೆ, ಎಲ್ಲರ ಮರಗೋಗ ಹೌಸ್ಕೊಳು. ದಡ್ಡ, ಅಯ್ಯಯ್ಯೋ ರಾಮಚಾರಿ, ಬಾ. ಗೊತ್ಬಿಟ್ಟು ನನ್ನೇ ದಡ್ಡ ಅಂತಾನಲ್ಲ ಅವನು. ಭೀಮಾ, ಇಲ್ಲೇ ತೆಂಗಿನಕಾಯಿ ಹೊಡಿತಾ ಇದ್ಯಾ? ತೆಂಗಿನಕಾಯಿ ಹೊಡೆಯೋದಕ್ಕೆ ಅಂತ ಒಂದ್ ಜಾಗ ಮಾಡಿದ್ದಾರೆ, ಅಲ್ಲಿ ಹೋಗೋಡಿ ಬಾ. ರಸ್ತೆಲ್ಲಿ ಎಷ್ಟೊಂದ್ ಜನ ಓಡಾಡ್ತಿರ್ತಾರೆ, ಯಾರಿಗಾದ್ರೂ ಬೀಳಲ್ವಾ? ಬೀಳುತ್ತೆ, ತಲೆ ಮೇಲೂ ಆರುತ್ತೆ. ಅವ್ರ ರಸ್ತೆಲ್ಲಿ ಓಡಾಡಕ್ ಯಾರು ಹೇಳಿದ್ದು? ಹೋಗಿ ಹೋಗಿ, ನಿನಗ್ ಬುದ್ಧಿ ಹೇಳ್ತೀನಲ್ಲ. ಅಮ್ಮ
मग बुद्धिल्दे तपट दौडदेड़ निम्न कई मुगद बेडकोल्तनी बारो बा